ಇವತ್ ನಮ್ಮ ದೇಶದಾಗ ಗಣಪತಿ ಕೂರಿಸ್ಬೇಕಾದ್ರೆ ಪೀಸ್ ಕಮಿಟಿ ಮೀಟಿಂಗ್, ಎಸ್ ಪಿ ಡಿ ಸಿ ಇಟ್ಟೆ ವ್ಯಾಲ್ಯೂ ಮಾಡ್ಬೇಕು, ಇಟ್ಟೆ ಕುಣಿಬೇಕು, ಇಟ್ಟೆ ಪೆಂಡಾಲ್ ಹೊಡಿಬೇಕು. ಅವ್ರು ಹೇಳುದು ನಮ್ಮ ಸರ್ಕಾರ ಇತ್ತು ಬೊಮ್ಮಾಯಿ ಅವ್ರದ್ದು. ನಮ್ ಬೊಮ್ಮಾಯಿ ಮಾಡಿದ್ರು ಏನಂದ್ರೆ ಒಂದೇ ದಿವಸ ಕೂರಿಸ್ಬೇಕು, ಐದೇ ಜನ ಗಣಪತಿ ತರ್ಲಾಕ್ ಹೋಗ್ಬೇಕು, ವಾದ್ಯ ಮೇಳಗಳು ಎರಡಕ್ಕೆ ಮೀರಬಾರದು. ಮೊನ್ನೆ ನಮ್ ಸರ್ಕ್ಯುಲರ್ ಹಿಂಗೆ ಸರ್ಕ್ಯುಲರ್ ತೆಗಿದ್ರು ಡಿ ಜಿ, ಅವಾಗನು ನಾ ಬೊಮ್ಮಾಯಿ ಫೋನ್ ಮಾಡಿದೆ, ಬೊಮ್ಮಾಯಿ ಸಾಹೇಬ್ರ ನೀವು ಪಾಕಿಸ್ತಾನ ಮುಖ್ಯಮಂತ್ರಿ ನೀವು ಐದೇ ಮಂದಿ ಗಣಪತಿ ಹೋಗ್ಬೇಕು, ಸಣ್ಣಗೆ ವಾದ್ಯ ಹಚ್ಚಬೇಕು, ಅಲ್ಲಿಂದ ಗಣಪತಿಯ ಇಟ್ಟೆ ಐದು ಬಾಯಿ ಹತ್ತಿರಾಗೆ ಕುಂಡರ್ಸ್ಬೇಕು. ಅದನ್ನೇ ಇಪ್ಪ ಸರ್ಕ್ಯುಲರ್ ತೆಗೆದ್ಬಿಡ್ತಾರೆ. ಡಿ ಜಿ ಪಿ ಆದೇಶ ನಂದೇ ಬೊಮ್ಮಾಯಿ ಏನ್ ನಡೆಸಿದ್ರಿ, ನಾ ಹನ್ನೊಂದು ದಿವಸ ಕೂಡ್ಸೋ, ಐವತ್ ಸಾವಿರ ಮಂದಿ ಕೂಡ್ಸೋ, ಡಿ ಜೆ ಹಚ್ಚೋ. ಏನಂತ ಬೊಮ್ಮಾಯಿ ಪಾಪ ನೋಡ್ರ ನೀವು ಏನಾದ್ರು ಮಾಡ್ಕೋರಿ, ಸ್ವಲ್ಪ ನಾನು ತೆಗಿಬೇಕಾಗ್ತದೆ ತೆಗದ್ರಿ. ಆಗ್ಬಾರ ನಿಮ್ಮ ಡಿ ಜಿ ಐ ಜಿ ಪಿ ಅವ್ರಿಗೆ ಹೇಳ್ರಿ ಎಲ್ಲೂ ಸೀಸ್ ಆಗ್ಬಾರ್ದು, ನಾ ಪರ್ಮಿಷನ್ ಹೋಗೋದಿಲ್ಲ. ನಾ ಬಿಜಾಪುರನಾಗ ಹಂಗೆ ಇಟ್ಟಿನ ಸಿಸ್ಟಿಮ್ ಕೆಇಬಿಯವ್ರ ಪರ್ಮಿಷನ್ ಕದ್ ಬರ್ತಿದ್ರು. ಅವ್ರು ಬಂದು ಕೆ ಇಬಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸರ್ ನಮ್ದು ಡೆಪಾಸಿಟ್ ತುಂಬಬೇಕು ಸರ್, ಐದು ಸಾವಿರ ಒಟ್ಟು ಒಂದು ಗಣಪತಿ ಕೂಡಿಸ್ಬೇಕಾದ್ರೆ ಮೂರ್ನಾಲ್ಕು ಸಾವಿರ ರೂಪಾಯಿ ಸರ್ಕಾರಕ್ಕೆ ಕಾರ್ಪೊರೇಷನ್ ಕೊಡ್ಬೇಕು, ಎಸ್ಕಾಮ್ ಕೊಡ್ಬೇಕು, ಎಲ್ಲರಿಗೆ ಕೊಟ್ರೆ ಮೂರ್ನಾಲ್ಕು ಸಾವಿರ ಖರ್ಚು. ಅಲ್ಲಿಂದ ಅದರ ಲೀಡರ್ಗಳು ಕೆಲವೊಂದು ಮಂದಿ ರೊಕ್ಕ ಕಲೆಕ್ಷನ್ ಮಾಡೋರು, ಅದನ್ನೆಲ್ಲ ಬಂದ್ ಮಾಡಿ ನಾ ಹೇಳಿದೆ ಎಸ್ಕಾಮ್ ದವರಿಗೆ, ಈ ಕಡೆ ಜೆಸ್ಕಾಮ್ ಐತೆ ಆ ಕಡೆ ಹೆಸ್ಕಾಮ್ ಐತೆ. ಅವ್ರು ಹೇಳ್ದೆ ಸರ್ ಅದು ತುಂಬುದು ಹೆಂಗ ಅಂತ ಕೇಳಿದ್ರು. ಆ ಮಸೂದಿಗೆ ಅದಾವಲ್ಲ ಅವೆಲ್ಲ ತುಂಬ್ತಾರೆ ಇಲ್ಲ ಸರ್, ಹಂಗ ಗಣಪತಿಗೆ ಇಲ್ಲ ಸರ್ ನಮ್ದು ಆಡಿಟ್ ಆಗ್ತದೆ, ನೀ ತುಂಬು ಎಲ್ಲ ಬಿಜಾಪುರ ಗಣಪತಿ ರೊಕ್ಕ ತುಂಬಪ್ಪ ಆಯ್ತು ನಮ್. ಯಾಕಂದ್ರೆ ನಾನು ನೋಡೋ ನೀನು ವರ್ಗಾವಣೆಗೆ ನಾ ರೊಕ್ಕ ತಿಂದಲ್ಲ, ಅಟ್ರದ ಗಣಪತಿ ಸೇವಾರ ಮಾಡು. ಈ ಹೋಸ ಎರಡು ಮೂರು ವರ್ಷದಿಂದ ಕೇಬಿಗೂ ತುಂಬುದಿಲ್ಲ, ಯಾವ ಪರ್ಮಿಷನ್ ಇಲ್ಲ, ಐದುನೂರ ಇಪ್ಪತ್ತು ಗಣಪತಿ ಕೂತ ಬಿಜಾಪುರನಾಗ ಎಲ್ಲಾಕು ಐದೈದು ಸಾವಿರ ರೂಪಾಯಿ ಕೊಟ್ಟಿದ್ವಿ. ನಮ್ಮ ಧರ್ಮ ಉಳಿಬೇಕಲ್ಲ, ಸನಾತನ ಧರ್ಮ ಸನಾತನ ಧರ್ಮ ಉಳಿದ್ರ ಹಿಂದೂತ್ವ ಉಳಿದ್ರನ್ನೇ ಸಂವಿಧಾನ ಉಳಿತದ ಈ ದೇಶನಾಗ. ಸಂವಿಧಾನ ಉಳಿಬೇಕಾದ್ರೆ ಸನಾತನ ಧರ್ಮ ಬೇಕು, ಸನಾತನ ಧರ್ಮ ಉಳಿದ್ರೆ ಸಂವಿಧಾನ. ಯಾಕಂದ್ರೆ ಸಂವಿಧಾನವನ್ನ ಪಾಲಿಸೋರು ನಾವೇ, ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪಾಲಿಸೋರು ನಾವೇ. ಇದೇನಾರೇ ಪಾಕಿಸ್ತಾನದಾಗ ಏನ ಸಂವಿಧಾನ ಐತೆ ಅಲ್ಲಿ, ಏನು ಇಲ್ಲ, ಯಾವ ಸಂವಿಧಾನ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.